ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾರಮ್ಮನ ದೇವಸ್ಥಾನದಲ್ಲಿ ಮಾರಮ್ಮ ದೇವಿಗೆ ಈ ವಿಳ್ಳೆದೆಲೆಯ ಒಂದು ಅಲಂಕಾರವನ್ನು ಮಾಡುವಂಥ ವಿಡಿಯೋನ ನಿಮಗೆ ತೋರಿಸ್ತೀನಿ. ಪ್ರತಿ ಸಲನೂ ಕೂಡ ನವರಾತ್ರಿಯಲ್ಲಿ ವಿಶೇಷವಾಗಿ ಯಾವ ಥರ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ನಾನು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ವರ್ಷವೂ ಕೂಡ ತಾಯಿ ಮಾರಮ್ಮ ದೇವಿಗೆ ವಿಳ್ಳೆದೆಲೆ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ನೋಡೋಣ, ಬನ್ನಿ ಫ್ರೆಂಡ್ಸ್. ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮೊದಲಿಗೆ ತಾಯಿಗೆ ಪಂಚಾಮೃತ ಅಭಿಷೇಕವೆಲ್ಲ ಮಾಡಿದಾಗಿದ ನಂತರ ನಾವು ತಾಯಿಗೆ ನಾವು ಅಲಂಕಾರವನ್ನು ಮಾಡ್ತೀವಿ. ಇಲ್ಲಿ ತಾಯಿ ವಿಗ್ರಹಕ್ಕೆ ಇಲ್ಲಿ ಅಲಂಕಾರ ಮಾಡೋದಕ್ಕೆ ನಾವು ಕೇವಲ ಕುಂಕುಮ, ಅರಿಶಿನ ಹಾಗೂ ವಿಭೂತಿಯನ್ನು ಬಳಸಿಕೊಂಡು ತಾಯಿಯ ಒಂದು ವಿಗ್ರಹಕ್ಕೆ ಅಲಂಕಾರವನ್ನು ಮಾಡ್ತೀನಿ. ಈ ತಾಯಿಗೆ ಒಂದು ಅಲಂಕಾರ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದು ನಿಜವಾಗಲೂ ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಅಂತಲೇ ಅನ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ತಾಯಿಯ ವಿಗ್ರಹ ಹೇಗಿದೆ ಅಂತ. ಈ ಒಂದು ವಿಗ್ರಹಕ್ಕೆ ನಾವು ಕುಂಕುಮದಲ್ಲಿ ಹಾಗೂ ಅರಿಶಿನದಲ್ಲಿ ಕಣ್ಣು ಹಾಗೂ ಮೂಗು ಮಾಡಿ ಅಲಂಕಾರವನ್ನು ಮಾಡ್ತೀವಿ. ಇಲ್ಲಿ ಅಷ್ಟಮಿ ಆಗಿರೋ ಕಾರಣದಿಂದ ಅಷ್ಟಮಿಯ ದಿವಸ ಇಲ್ಲಿ ಕಡ್ಕೋಣಿಯನ್ನು ಕಟ್ತಾ ಇದ್ದೀವಿ ನೋಡಿ. ನಮ್ಮ ಸೈಡು ಬೀದರ್ ಕಡೆ ಘಟಸ್ಥಾಪನೆ ಮಾಡಿದಾಗ ನಾವು ಘಟಸ್ಥಾಪನೆ ಮಾಡಿದ ಮೇಲ್ಗಡೆಗೆ ಈ ಥರ ಒಂದು ಕರಿದ ಪೂರಿಯನ್ನು ನಾವು ದೇವರಿಗೆ ನೈವೇದ್ಯ ಮಾಡಿ ಕಟ್ತೀವಿ. ಇದಕ್ಕೆ ಕಡ್ಕೋಣಿ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇದರಲ್ಲಿ ತಾಳಿ, ಕಾಲುಂಗ್ರ, ಜಡೆ, ಬಳೆ, ಕುಂಕುಮ ಹಾಗೂ ಅರಿಶಿನದ ಬಟ್ಲು ಅದನ್ನೆಲ್ಲನೂ ಕೂಡ ಇದರಲ್ಲೇ ಮಾಡ್ತೀವಿ. ಇದರಲ್ಲಿ ಮಾಡಿಬಿಟ್ಟು ನಾವು ಈ ಥರ ಒಂದು ಇದು ತಂತಿ ಬರುತ್ತೆ ಅದಕ್ಕೆ ಕಟ್ಟಿಬಿಟ್ಟು ಮೇಲ್ಗಡೆಗೆ ಈ ಥರ ದೇವ್ರ ಮೇಲೆ ಕಟ್ತೀವಿ ಫ್ರೆಂಡ್ಸ್. ಅದನ್ನು ನಾನು ಇಲ್ಲಿ ಮಾರಮ್ಮನ ದೇವಸ್ಥಾನದಲ್ಲೇ ಕೂಡ ತಂದು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಆ ಥರ ಕಟ್ಟಿದೆ. ಇದು ಉತ್ತರ ಕರ್ನಾಟಕದ ಕಡೆ ಇರೋವಂಥವ್ರಿಗೆ ಇದು ಗೊತ್ತಿರುತ್ತೆ. ಈಗ ಎಲೆಯ ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದ್ದೀವಿ ನೋಡಿ. ಇಲ್ಲಿ ಒಂದು ಮಾರಮ್ಮ ದೇವಿಯ ವಿಗ್ರಹದ ಮೇಲೆ ಏನು ಕಿರೀಟದ ಭಾಗ ಇದೆ ಅಲ್ಲ, ಅಲ್ಲಿಗೆ ನಾವು ಪ್ರತಿಯೊಂದು ಸಲನೂ ಕೂಡ ಎಲ್ಲ ಅಲಂಕಾರನೂ ಕೂಡ ಈ ಒಂದು ಕಿರೀಟದ ಭಾಗಕ್ಕೆ ಮೊದಲಿಗೆ ಮಾಡ್ಕೊತೀವಿ. ನೀವೇ ನೋಡಿರ್ಬೋದು ಈ ಮೊದಲು ನಾನು ಬಿಟ್ಟಿರುವಂಥ ಸುಮಾರು ವಿಡಿಯೋಗಳಲ್ಲಿ ನಾನು ಎಲ್ಲ ಅಲಂಕಾರವನ್ನು ತೋರಿಸಿದ್ದೀನಿ. ಆದರೆ ವಿಶೇಷವಾಗಿ ಒಂದೊಂದೇ ಅಲಂಕಾರ ನಾನು ತೋರಿಸಿರಲಿಲ್ಲ. ಹಾಗಾಗಿ ಈ ಸಲ ನಾನು ಒಂದೊಂದೇ ಅಲಂಕಾರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೋದ ವರ್ಷ ನಾನು ಬಿಟ್ಟಿರೋಂಥ ವಿಡಿಯೋನಲ್ಲಿ ಎಲ್ಲ ಅಲಂಕಾರಗಳು ಕೂಡ ಒಂದೇ ದಿವಸ ತೋರಿಸಿದ್ದೆ. ಈ ವರ್ಷ ಬಂದು ಒಂದೊಂದು ಅಲಂಕಾರನೂ ಕೂಡ ಒಂದೊಂದು ದಿವಸ ತೋರಿಸ್ತಾ ಇದ್ದೀನಿ. ಇವತ್ತು ನಾವು ವಿಳ್ಯದೆಲೆಯ ಒಂದು ಅಲಂಕಾರವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ವಿಳ್ಯದೆಲೆಯ ಒಂದು ಅಲಂಕಾರವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಕಿರೀಟದ ಭಾಗಕ್ಕೆ ನಾವು ರೌಂಡಾಗಿ ಈ ಥರ ದಾರಗಳನ್ನು ಕಟ್ಕೊತೀವಿ. ದಾರಗಳನ್ನೆಲ್ಲ ಕಟ್ಕೊಂಡು ಅದಕ್ಕೆ ಎಲೆಗಳನ್ನು ಫೋಲ್ಡ್ ಮಾಡಿಬಿಟ್ಟು ಈ ಥರ ಸೇರಿಸ್ಕೊತಾ ಹೋಗ್ತಾ ಇದ್ದೀವಿ ನೋಡಿ, ಸ್ಟೆಪ್ ಬೈ ಸ್ಟೆಪ್. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ಎಲೆ ಅಲಂಕಾರ ತಾಯಿಗೆ. ನಾನು ಈ ಒಂದು ಮಾರಮ್ಮ ದೇವಿಗೆ ನವರಾತ್ರಿಯಲ್ಲಿ ವಿಶೇಷವಾಗಿ ಯಾವ ಯಾವ ಒಂದು ಅಲಂಕಾರ ಮಾಡ್ತೀವಿ ಅಂತಂದರೆ ಬಳೆ ಅಲಂಕಾರ, ಹೂವಿನ ಅಲಂಕಾರ ಹಾಗೂ ವಿಳ್ಯದೆಲೆಯ ಅಲಂಕಾರ, ತರಕಾರಿಯ ಒಂದು ಅಲಂಕಾರ ಮತ್ತು ಹಣ್ಣುಗಳ ಅಲಂಕಾರ, ಇಷ್ಟು ಅರಿಶಿನ ಕುಂಕುಮದ ಅಲಂಕಾರ ಇಷ್ಟನ್ನು ಕೂಡ ಎಲ್ಲ ನಾವು ಒಂದೊಂದು ದಿವಸಕ್ಕೆ ಒಂದೊಂದು ತಾಯಿ ಮಾರಮ್ಮ ದೇವಿಗೆ ಅಲಂಕಾರವನ್ನು ಮಾಡ್ತೀವಿ ಫ್ರೆಂಡ್ಸ್. ಮೇಲ್ಗಡೆಗೆ ಈ ಥರ ಕಿರೀಟದ ಭಾಗಕ್ಕೆ ಸಂಪೂರ್ಣವಾಗಿ ಈ ಥರ ಎಲೆಗಳನ್ನೆಲ್ಲ ಕಟ್ಕೊಂಡಿದ್ದಾಗಿದ ನಂತರ ಈ ಎಲೆಯ ಮಧ್ಯದಲ್ಲಿ ನಾವು ಶಾವಂತಿ ಆಗಿರ್ಬೋದು, ರೋಸ್ ಆಗಿರ್ಬೋದು ಅಥವಾ ಸುಗಂಧರಾಜ ಆಗಿರ್ಬೋದು ಯಾವುದಾದ್ರೂ ಒಂದು ಹೂವನ್ನ ಇದ್ರ ಮಧ್ಯದಲ್ಲಿ ಇಡ್ತೀವಿ. ಅದು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ನೋಡೋದಕ್ಕೂ ತುಂಬ ಸುಂದರವಾಗಿ ಇರುತ್ತೆ ಫ್ರೆಂಡ್ಸ್. ಮೇಲ್ಬಡೆ ಭಾಗಕ್ಕೆ ಈ ಥರ ಎಲ್ಲ ಕಟ್ಕೊಂಡಿದ್ದಾಗಿದ ನಂತರ ಕೆಳಗಡೆಗೆ ಎಲೆಗಳನ್ನೆಲ್ಲ ಹೊಲ್ಕೊಂಡು ಹಾರದ ಥರ ಪೋಣಿಸ್ಕೊತೀವಿ. ಹಾರದ ಥರ ಪೋಣಿಸ್ಕೊಂಡು ನಂತರ ನಾವು ಆ ಹಾರನ್ನು ಇಲ್ಲಿ ದೇವಿಗೆ ಹಾಕ್ತೀವಿ. ಎಲೆಯೆಲ್ಲ ಹಾಕಿದ್ದಾಗಿದ ನಂತರ ಕೊನೆಯಲ್ಲಿ ನಾವು ಹೂವಿನ ಹಾರಗಳನ್ನೆಲ್ಲ ಕೂಡ ಹಾಕ್ತೀವಿ. ನಾನು ಇದಕ್ಕೂ ಮೊದಲು ತರಕಾರಿಯ ಒಂದು ಈ ವರ್ಷದ ಒಂದು ಅಲಂಕಾರದ ವಿಡಿಯೋನ ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಸೀರೆ ಕೂಡ ಉಡಿಸಿದ್ದೀನಿ ದೇವರಿಗೆ. ಇದು ಅರ್ಧ ಭಾಗ ಮಾತ್ರ ದೇವರ ಒಂದು ವಿಗ್ರಹ ಇರೋದರಿಂದ ಅಷ್ಟಕ್ಕೆ ಸೀರೆ ಉಡಿಸಿ ನೋಡಿ. ಇವಾಗ ವಿಳ್ಯದೆಲೆಯ ಒಂದು ಅಲಂಕಾರ ಸಂಪೂರ್ಣ ಆಯಿತು. ತಾಯಿ ಮಾರಮ್ಮ ದೇವಿಗೆ ಅಲಂಕಾರವೆಲ್ಲ ಮುಗಿದಾಗಿದ ನಂತರ ದೇವರಿಗೆ ಧೂಪ, ದೀಪ, ನೈವೇದ್ಯಗಳನ್ನೆಲ್ಲ ಕೂಡ ಅರ್ಪಿಸಿ ಹಾಗೆ
ಮಡ್ಲಕ್ಕಿಯನ್ನು ಕೂಡ ದೇವರಿಗೆ ಅರ್ಪಿಸಿ ನಾವು ಲಲಿತಾ ಸಹಸ್ರನಾಮ, ಅಷ್ಟೋತ್ತರ ಹಾಗೂ ಬೀಜಮಂತ್ರ ಇವುಗಳನ್ನೆಲ್ಲನೂ ಕೂಡ ಪ್ರತಿದಿನ ನವರಾತ್ರಿಯಲ್ಲಿ ಇಷ್ಟು ಒಂದು ಪೂಜೆಯನ್ನು ಮಾಡ್ತೀವಿ. ದೇವರಿಗೆ ತೋರಿಸಿದಂಥ ಮಡ್ಲಕ್ಕಿಯನ್ನು ದೇವಸ್ಥಾನಕ್ಕೆ ಬಂದಂಥ ಯಾರಾದರೂ ಒಬ್ಬರು ಮುತ್ತೈದೆಯರಿಗೆ ಉಡಿಯನ್ನು ತುಂಬ್ತೀವಿ. ಉಡಿಯನ್ನು ತುಂಬಿ ನಂತರ ಪ್ರಸಾದವನ್ನು ಹಂಚುತ್ತೀವಿ. ಫ್ರೆಂಡ್ಸ್, ಪ್ರತಿ ವರ್ಷವೂ ಕೂಡ ನವರಾತ್ರಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಇಷ್ಟು ವಿಜೃಂಭಣೆಯಿಂದ ಈ ಒಂದು ಪೂಜೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ತುಂಬಾ ಪವರ್ಫುಲ್ ದೇವಿ ಫ್ರೆಂಡ್ಸ್. ಎಲ್ಲೇ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನು ಕೇಳ್ಕೊಳ್ಳಿ, ಖಂಡಿತವಾಗಲೂ ಪರಿಹಾರವಾಗುತ್ತೆ. ಏನು ಅಂದರೆ ಎಲ್ಲಕ್ಕಿಂತ ದೊಡ್ಡದಾಗಿ ನಮ್ಮ ನಂಬಿಕೆ ಬಹಳ ಮುಖ್ಯ. ನೋಡಿದ್ರಲ್ಲ ನಾವು ಹೇಗೆ ಒಂದು ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ನಿಮಗೆ ತೋರಿಸಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮಸ್ಕಾರ.